ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ವಿನಂತಿ. ಕಾರ್ಯಾಧ್ಯಕ್ಷರಾದ ಸಂಸ್ಥೆಯ ಉಪ ಕಾರ್ಯಾಧ್ಯಕ್ಷರಾದ ಇವತ್ತಿನ 103 ವರ್ಷದ ಸಂಸ್ಥಾಪಕ ದಿನಾಚರಣೆ ನಿಮಿತ್ತವಾಗಿ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆತ್ಮೀಯರು ನನ್ನ ರಾಜಕೀಯ ಒಡನಾಟ ಉಂಡವರು ಭಾಳ ವರ್ಷ ಆಯ್ತು ಅವ್ರನ್ನ ಹಿಡ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿಸ್ಬೇಕಂತ ನನ್ನ ಮನಸ್ಸಲ್ಲಿತ್ತು. ಬಹುತೇಕ ಅದು ಇವತ್ತು ಅದಕ್ಕೆ ಸಮಯ ಕೂಡಿ ಬಂದದ್ದು. ನಾನು ಕೇಳಿದೆ ಮುಂದೆ ಮುಖ್ಯಮಂತ್ರಿ ಯಾವಾಗಪ್ಪ, ಮತ್ತು ಮುಖ್ಯಮಂತ್ರಿ ಅದು ಬರಬೇಕಲ್ಲ ಅವ್ರಿಗೆ ಅಂತ ಕೇಳಿದಾಗ ನರ್ತಾ ಇದ್ದ ಬಹುತೇಕ ಅತಿ ಸಮೀಪ ರಾಜಕೀಯದಲ್ಲಿ ಬಹಳಷ್ಟು ಸಮೀಪ ಪಕ್ಷ ಬೇರೆ ಇದ್ರ ಚಿಂತನೆ ಮಾಡುವ ವ್ಯಕ್ತಿಗಳ ಪೈಕಿ ನನ್ನ ಆತ್ಮೀಯ ಶಿವಕುಮಾರ್ ಅವರು. ಇವತ್ತು ಇದಕ್ಕೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ನನ್ನ ಸಂಸ್ಥೆಗೆ ಬರೋದು ಮತ್ತು 103 ವರ್ಷದ ಈ ಸಂಸ್ಥಾಪಕ ದಿನಾಚರಣೆಗೆ ಅವರು ಮುಖ್ಯ ಅತಿಥಿಗಳು ಬರೋದು ನನಗೆ ಬಹಳಷ್ಟು ಅತಿ ಸಂತೋಷ ತಂದು ಅವ್ರನ್ನ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಬಹುತೇಕ ಅವ್ರಿಗೆ ನಮ್ಮ ಇತಿಹಾಸ ಬಂತು, ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. 103 ವರ್ಷದಿಂದ ಈ ಭಾಗದಲ್ಲಿ ಆಗಿನ ಮುಂಬೈ ಪ್ರಾಂತದಲ್ಲಿ 7 ಜನ ಪದವೀಧರರು ಆ ಕಾಲದ ಶಿಕ್ಷಣ ಕೊರತೆ ಈ ಭಾಗದಲ್ಲಿದ್ದಾಗ ಆ 7 ಜನ ಪದವೀಧರರು ಯಾವುದು ಜಾಬ್ಗೆ ನೌಕರಿಗೆ ಹೋಗಲ್ದ ಇಡೀ ಇವತ್ತು ದೇಶ ತುಂಬ ಈ ಸಂಸ್ಥೆ ಬೆಳೆದ ಸುಮಾರು 126,000 ವಿದ್ಯಾರ್ಥಿಗಳು ಈ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ ಅಂತ ಬಹಳ ಗೌರವದಿಂದ ಹೇಳಕ್ಕೆ ಬಯಸ್ತಾರೆ. ಅದ್ರ ಜೊತೆಗೆ ಕೆಎಲ್ಇ ಸಂಸ್ಥೆ ಅಂತ ನಾನು ಇವತ್ತು ನನ್ನ ಅಭಿಮಾನದಿಂದ ಹೇಳಕ್ಕೆ ಬಯಸ್ತಾರೆ. 50 ವರ್ಷದಿಂದ ಕರ್ನಾಟಕ ಆದ್ಮೇಲೆ ಬೆಳಗಾವಿಯಲ್ಲಿ ಎರಡೇ ಜಾಗದಲ್ಲಿ ತಮಗೆ ದೀಪ ಅಲಂಕಾರ ನೋಡ್ಲಿಕ್ಕೆ ಸಿಕ್ತಿತ್ತು, ಒಂದು DC ಆಫೀಸ್ನಲ್ಲಿ, ಎರಡನೇದು KLE ಸಂಸ್ಥೆಯಲ್ಲಿ. ಹಾಗೇನು ಶಿಕ್ಷಕರು ಇಲ್ಲಿ ಕೆಲಸ ಮಾಡುವ ಕನ್ನಡದ ಅಭಿಮಾನದಿಂದ ತಿಳ್ಕೊಂಡು ಇಡೀ ಚಳವಳಿಯಲ್ಲಿನ ಭಾಗವಹಿಸಿ ಬಹಳಷ್ಟು ಶಿಕ್ಷಕರು ಇವರಲ್ಲಿ ಜೈಲಕ್ಕೆ ಹೋಗಿ ವಾಸಿ ಬಂದದ್ದು ಉದಾಹರಣೆಗಳು. ಅದಕ್ಕೆ ಸಾಮಾಜಿಕವಾಗಿ ಇವತ್ತೂ ಈ KLE ಸಂಸ್ಥೆ ಕನ್ನಡ ಹೋರಾಟದಲ್ಲಿ ಭಾಗವಹಿಸುತ್ತಿರುವುದು ನಮಗೆ ಬಹಳ ಅಭಿಮಾನ ಸಂಗತಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ನಮ್ಮ ಆತ್ಮೀಯ ಅಧ್ಯಕ್ಷರು, ಈ ಸಂಸ್ಥೆ ಅಧ್ಯಕ್ಷರು ಹಿರಿಯರಾದ ಶಿವಾನಂದ ಕೌಸಲ್ಗಿ ಅವರೇ, ಅಶೋಕಣ್ಣ ಬಾಗೇವಾಡಿ ಅವರೇ, ನಮ್ಮ ಸೆಕ್ರೆಟರಿ ಆದ ಬಾಪು ದೇಸಾಯರೇ, ಅಜೀವ್ ಸದಸ್ಯರೇ, ಆಡಳಿತ ಮಂಡಳಿ ಸದಸ್ಯರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಅತಿಥಿಗಳೇ ಮತ್ತು ಪತ್ರಕರ್ತರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, 103 ವರ್ಷದ ಕಾರ್ಯಕ್ರಮದಲ್ಲಿ ಮೊದಲಿಂದಲೂ ಇಲ್ಲಿ ಈ ಇಡೀ ವರ್ಷದಲ್ಲಿ ಸಂಸ್ಥೆಗೆ ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆಯೋರನ್ನು ಕರೆದು ಸತ್ಕಾರ ಮಾಡೋದ್ರ ಜೊತೆಗೆ ಉತ್ತಮವಾದ ಶಿಕ್ಷಕರನ್ನು ಇಲ್ಲಿ ಕರೆದು ಸತ್ಕಾರ ಮಾಡೋ ಒಂದು ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ದೀವಿ. ಬರೇ ಕಾರ್ಯಕ್ರಮ ಬರೇ ಕರೆದು ಅದೇ ಬಿಡುವುದ ಈ ಶಿಕ್ಷಣಕ್ಕೆ ಮಹತ್ವ ಇರೋ ಬಹಳಷ್ಟು ಜನ ರಿಸರ್ಚ್ ಒಳಗೆ ಕೆಲಸ ಮಾಡಿರ್ಬೋದು ಅಥವಾ ಮೆಡಿಕಲ್ದಲ್ಲಿ ಕೆಲಸ ಮಾಡಿದ ಡಾಕ್ಟರ್ಗಳು ಇರ್ಬೋದು, ಅವ್ರನ್ನೆಲ್ಲ ಗುರುತಿಸಿ ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಕರೆದು ಸತ್ಕಾರ ಮಾಡೋ ಈ ಕಾರ್ಯಕ್ರಮ ಇವತ್ತು ಬಹಳ ಹುಟ್ಟಿದ್ದು 13ನೇ ತಾರೀಕು ಇದ್ರೂ ಇವತ್ತು ಅನಂತಕಾಲಿ ಅನಂತಕುಮಾರ್ ಅವ್ರ ಆ ದಿವಸ ಆದಮೇಲೆ ಇದನ್ನು ಮುಂದಾಕಿ ಬಹುತೇಕ ಮುಂದಾಕಿದ್ರೆ ಚಲೋ ಆಯ್ತು ಅಂತ ತಿಳ್ಕೊಂಡು ಈಗ ಡಿ ಕೆ ಶಿವಕುಮಾರ್ ನಮ್ಗೆ ಸಿಕ್ಕರಂತ
ಅವತ್ತು ನಾನು ಕೇಳಿದಾಗ ಇಲ್ಲ ನಾನು ಬಿಜಿ ಇದ್ದೀನಿ ಅದಷ್ಟು ನಾನು ಡೇಟ್ ಫಿಕ್ಸ್ ಇತ್ತು ಅಂತ ಹೇಳಿದಾಗ ಈಗ ಮತ್ತೊಮ್ಮೆ ಅವ್ರನ್ನ ನಾನು ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅದನ್ನು ನನಗೆ ಖುಷಿ ತಂದದ. ಅದಕ್ಕೆ ಇನ್ನೂ ಈ ಲಿಂಗೈಕ ಎಲ್ಲ ಸಪ್ತ ಋಷಿಗಳನ್ನು ನಾನು ಮತ್ತೊಮ್ಮೆ ನೆನೆಸಿ ನಾನು ನನ್ನ ಎರಡು ಶಬ್ದಗಳನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೆ. ಒಂದು ಆಚರಣೆ, ಹುಟ್ಟು ಹಬ್ಬದ ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಕರೆಕ್ಟಾ? ಹುಟ್ಟದ ಹಬ್ಬ ತಾನೇ ಇದು. ನೂರು ಮೂರು ವರ್ಷನೇ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂತ ಈ ಸಂಸ್ಥೆ ಅಧ್ಯಕ್ಷ ಅಂತ ಪ್ರಭಾಕರ್ ಕೋರಿದ್ರೆ, ಮತ್ತೊಬ್ರು ಹಿರಿಯರಾದಂಥ ಮಾಜಿ ಸಚಿವರಾಗಿದ್ದಂಥ ಸಂಸ್ಥೆ ಅಧ್ಯಕ್ಷರಾಗಿದ್ದಂಥ ಶಿವಾನಂದ್ ಕೌಜರ್ಗಿಯವರೇ, ಎಂ ಟಿ ಕುಲಕರ್ಣಿಯವರು, ಬಿ ಜಿ ದೇಸಾಯಿರವರು ಮತ್ತು ಕೆಳಗಡೆ ಈ ಮ್ಯಾನೇಜ್ಮೆಂಟಿನ ಎಲ್ಲ ಪ್ರತಿನಿಧಿಗಳಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ, ನಮ್ಮ ರೂರಲ್ ಶಾಸಕರಿದ್ದಾರೆ, ಮಾಂತೇಶ್ ಇದ್ದಾರೆ, ಇನ್ನು ಭಾಳ ಮುಖಂಡಗಳೆಲ್ಲ ಕೂಡ ಇದ್ದಾರೆ. ಪುರಂದರ ದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಇವತ್ತು ಬಂದು ನಾನು 103ನೇ ವರ್ಷದ ಫೌಂಡರ್ಸ್ ಡೇಲಿ ಪಾಲ್ಗೊಂಡು ತಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರೋದು ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಭಾವಿಸ್ಕೊಂಡು. ಈ ಸಂಸ್ಥೆ ಇತಿಹಾಸ ನಾನು ಹೆಚ್ಚಿಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನನ್ನ ಮಿತ್ರರಾದಂಥ ಪ್ರಭಾಕರ್ ಕೋರೆಯವರ ಆಹ್ವಾನದ ಮೇರೆಗೆ ನಾನು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲೇ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಹಳ ಆತ್ಮವಿಶ್ವಾಸದಿಂದ ಇಡೀ ಕರ್ನಾಟಕ ಸರ್ಕಾರ ಮಾಡಕ್ಕಾಗದೇ ಹೋದಂಥ ಅನೇಕ ಕೆಲಸಗಳ ಸಾಧನೆಗಳ ಪಟ್ಟಿ ಪೈಕಿ ಕೆಎಲ್ಇ ಸಂಸ್ಥೆ ಕಳೆದ 103 ವರ್ಷದಿಂದ ಮಾಡ್ಕೊಂಡು ಬಂದಂಥ ಏನು ಕಾರ್ಯಕ್ರಮಗಳಿದೆಯಲ್ಲ, ಏನು ಈ ವಿದ್ಯಾಸಂಸ್ಥೆಯಿಂದ ನೀವು ಮಾಡಿರೋಂಥ ಒಂದು ದೊಡ್ಡ ಸಾಮಾಜಿಕವಾದಂಥ ಸೇವೆ ಇದೆಯಲ್ಲ, ಇದಕ್ಕೆ ನನ್ನಂಥವ್ನು ಬಂದು ನಿಮಗೆ ಪ್ರೋತ್ಸಾಹ ಕೊಟ್ಟು ಅಭಿನಂದಿಸಿ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಿಲ್ಲ ಅಂದರೆ ನನ್ನ ಕರ್ತವ್ಯಕ್ಕೆ ತಪ್ಪಾಗ್ತದೆ ಅಂತೇಳಿ ಬಂದು ಬಹಳ ಸಂತೋಷದಿಂದ ಒಂದು ಕೋಟಿ ಎಲ್ಲ ಮ್ಯಾನೇಜ್ಮೆಂಟ್ಗೆ ಇಲ್ಲಿ ಸೇವೆ ಮಾಡ್ತಾರಂತ ಎಲ್ಲ ನನ್ನ ಅಧ್ಯಾಪಕ ಸಂಸ್ಥೆಯವರಿಗೆ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲರೂ ಕೂಡ ನನ್ನ ನಮನಗಳನ್ನು ಅರ್ಪಿಸ್ಬೇಕು, ಅಭಿನಂದನೆಗಳನ್ನು ಅರ್ಪಿಸ್ಬೇಕು, ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಪ್ರಭಾಕರ್ ಕೋರೆಯವರು ಚೇರ್ಮನ್ ಆಗಿದ್ದಾರೆ, ಕೌಜಲ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ, ಬಹಳ ದಿನದಿಂದ ಇಬ್ಬರೂ ಕೂಡ ನಾನು ಬಲ್ಲೆ. 89ರಿಂದ ಸತತವಾಗಿ ಅಸೆಂಬ್ಲಿಯಲ್ಲಿದ್ದೇನೆ 7 ಬಾರಿ, ಇಬ್ಬರನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಅವರು ಕಾರ್ಯಾಂಗ ಕಾರ್ಯಚಟುವಟಿಕೆಗಳು ಇಡೀ ನಮ್ಮ ಈ ಸಂಸ್ಥೆಯ ಎಲ್ಲ ಮ್ಯಾನೇಜ್ಮೆಂಟ್ನ ಸದಸ್ಯನ ಒಟ್ಟಿಗೆ ತೆಗೆದುಕೊಂಡೋಗಿ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ
ಈ ಶಿಕ್ಷಣ ಸಂಸ್ಥೆಗೆ ತಂದೆ ಆದಂತ ಒಂದು ಚಾಪನ ಕೊಟ್ಟು 125,000 ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು 262 ಸಂಸ್ಥೆಗಳು ತೆರೆದು ಕರ್ನಾಟಕದಲ್ಲಿ ಮತ್ತು ಭಾರತದ ವಿವಿಧ ಭಾಗದಲ್ಲಿ ಮಹಾರಾಷ್ಟ್ರ ಬೇರೆ ಬೇರೆ ಕಡೆ ದೆಹಲಿಯಲ್ಲಿ ದುಬೈನಲ್ಲಿ ಎಲ್ಲ ಕಡೆ ಸಂಸ್ಥೆಗಳನ್ನು ತೆಗೆದು ಇವತ್ತು 16,000 ಜನ ನೌಕರರಿಗೆ ಫ್ಯಾಕಲ್ಟಿ ಮೆಂಬರ್ಸ್ಗೆ ಉದ್ಯೋಗವನ್ನು ಕೊಟ್ಟು ಈ ಸಮಾಜದ ಒಂದು ಬದಲಾವಣೆಗೆ ಏನು ಒಂದು ದೊಡ್ಡ ಪ್ರಯತ್ನ ಈ ಸಂಸ್ಥೆಯಿಂದ ಆ ಪೂರ್ವಕರು ಏನು 7 ಜನ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಪ್ರಯತ್ನ ಮಾಡಿದ್ದಾರೆ. ನಿಜವಾದ ಸರ್ಕಾರ ಯಾವುದೇ ಸರ್ಕಾರ ಇರಲಿ, ಇಲ್ಲಿ ರಾಜಕೀಯ ಮುಖ್ಯ ಅಲ್ಲ. ರಾಜಕಾರಣ ಬರ್ತದೆ ಹೋಗ್ತದೆ, ನಾಯಕರುಗಳು ಬರ್ತಾರೆ ನಾಯಕರುಗಳು ಹೋಗ್ತಾರೆ. ಆದರೆ ಇದೊಂದು ಏನು ಒಂದು ಗುರಿಯನ್ನು ಇಟ್ಕೊಂಡು ಈ ಸಂಸ್ಥೆ ಮಾಡಿದಂಥವರು ಏನು ಒಂದು ಸಂಕಲ್ಪವನ್ನು ಇಟ್ಕೊಂಡು ಜನರಿಗೆ ವಿದ್ಯಾಭ್ಯಾಸವನ್ನ ಕೊಡಬೇಕು, ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಒಂದು ದೊಡ್ಡ ಬುನಾದಿಯನ್ನು ಹಾಕಿದ್ದಾರೆ, ಫೌಂಡೇಶನ್ ಹಾಕಿದ್ದಾರೆ. ಇದು ಸರ್ಕಾರ ಆಗಲು ಯಾವುದೇ ಸರ್ಕಾರಗಳು ಬರಲಿ ಇದ್ರ ಜೊತೆಗೆ ನಿಂತ್ಕೊಂಡು ನಾವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕಾದ ನಮ್ಮ ಕರ್ತವ್ಯ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಒಂದು ಸಣ್ಣ ರಾಜ್ಯ, ಪಕ್ಕದ ಗೋವಾ ರಾಜ್ಯ ಇರ್ಬೋದು, ಪಾಂಡಿಚೇರಿ ರಾಜ್ಯ ಇರ್ಬೋದು, ಅಲ್ಲಿ 16,000 ಜನ ಎಂಪ್ಲಾಯೀಸ್ ಇಲ್ಲ ಇಲ್ಲಿ. ಆದ್ರೆ ಇಲ್ಲಿ 16,000 ಜನ ಸಿಬ್ಬಂದಿಯವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬ ಹೋಗ್ತಾ ಇದೆ. ಅನೇಕ ಯೂನಿವರ್ಸಿಟಿಗಳು ತೆಗೆದು ಇವತ್ತು ಈಗ ನನಗೆ ನರ್ಸಿಂಗ್ ಯೂನಿವರ್ಸಿಟಿ ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇದೀನಿ ಅಂತ ಹೇಳಿ ಇಲ್ಲಿಕ್ಕಿನ ಬರಕ್ಕಿನ ಮುಂಚಿತವಾಗಿ, ಯಾಕೆಂದ್ರೆ 200 ವರ್ಷದ ಒಂದು ಇತಿಹಾಸ ಇದೆ ಅದಕ್ಕೆ, ಆ ಹಿನ್ನೆಲೆಯಲ್ಲಿ ನಾನು ತಯಾರು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಕೋರೆಯವರು ಇದು ನಮ್ ಕೊಡಿ ಇದನ್ನ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿದ್ರು. ಮೈ ಮೈಂಡ್ ಇಸ್ ಓಪನ್, ಅದೇನು ನಂದೇನು ಕ್ಲೋಸ್ ಏನಿಲ್ಲ. ಕೋರೆಯವರು ಬಹಳ ಚಾಲು ಇದ್ದಾರೆ. ಹಿಂದೆ ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿನೂ ಕೂಡ ಅಲ್ಲಿಂದ ಕೆಸ್ಗೆ ಕಿತ್ಕೊಂಡು ಬಂದು ಆವತ್ತು ನಾಯಕರುಗಳನ್ನ ನಮ್ಮ ನಾಯಕರನ್ನೆಲ್ಲ ಕೂಡ ಒಂದಷ್ಟು ಮಾಡಿ ಬೆಳಗಾಮಲ್ಲಿ ಪ್ರಾರಂಭ ಮಾಡಲಿಕ್ಕೆ ಪ್ರಭಾಕರ್ ಕೋರೆಯವರು ಕಾರಣ ಅದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಮಗೆಲ್ಲ ದೊಡ್ಡ ಕಾಟವನ್ನು ಕೊಟ್ಬಿಟ್ಟಿದ್ದಾರೆ. ಏನ್ ಕಾಟ ಅಂದ್ರೆ ನಾವೆಲ್ಲ ಅಲ್ಲ ವಿಧಾನಸೌಧ ಬೆಂಗಳೂರಲ್ಲೇ ನಡ್ಸ್ಕೊಂಡು ಬರ್ತಾ ಇದ್ದೋ, ಕುಮಾರಸ್ವಾಮಿ ಅವ್ರಿಗೆ ಏನ್ ಮೋಡಿ ಮಾಡಿದ್ರು ಗೊತ್ತಿಲ್ಲ, ಏನ್ ಹೇಳಿದ್ರು ಗೊತ್ತಿಲ್ಲ. ಅವತ್ತಿನ ಕಾಲದಲ್ಲಿ 2006 ಬಂದ್ ಹೇಳಿ ಅವ್ರಿಗೆ ಹೇಳಿ ಇವ್ರದೇ ಒಂದು ಜಾಗ ಆಡಿಟೋರಿಯಂ ಎಲ್ಲ ಕೊಟ್ಬಿಟ್ಟು ಇನ್ ಯಾಕೆ ಮಾಡ್ತಾ ಇದ್ರ ಅಂತ ಹೇಳಿ ಒಂದು ಟೆಂಪ್ರರಿ ಅಸೆಂಬ್ಲಿನೇ ಒಂದು ನಿರ್ಮಾಣ ಮಾಡಿ ಎಲ್ಲರಿಗೂ ಜಾಗ ಕೊಟ್ಟು ಎಲ್ಲರಿಗೂ ಖಾಲಿ ಮಾಡಿಸಿ ಇಲ್ಲಿ ಬಂದು ವಿಧಾನಸೌಧನ ಕೂಡ ಅನೌನ್ಸ್ ಮಾಡಿಬಿಟ್ಟು ಸೆಕೆಂಡ್ ಕ್ಯಾಪಿಟಲ್ ಅಂತ ಹೇಳಿ ಕರ್ನಾಟಕಕ್ಕೆ ಇಲ್ಲಿ ಪ್ರಾರಂಭ ಮಾಡಿಸಿ ವಿಧಾನಸೌಧನೂ ಕಟ್ಸಿಬಿಟ್ಟು ಸುವರ್ಣಸೌಧ ಕೂಡ ಇಲ್ಲಿ ಕಟ್ಸಿ ಕೊನೆ ನಾವೆಲ್ಲ ಎಲ್ಲ ಮನೆ ಮನೆ ಮಕ್ಕಳು ಮರಿ ಮಠ ನಮ್ಮ ಜನ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಪ್ರತಿ ವರ್ಷ ಕೂಡ ಇಲ್ಲಿದ್ದು ನಿಮ್ ಸೇವೆಗೆ ನಿಮ್ಗೆ ಈ ಜಾಗಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂತ ವ್ಯವಸ್ಥೆ ಕೂಡ ಅದಕ್ಕೂ ಕೂಡ ಈ ಪ್ರಭಾಕರ್ ಕೊರೆನೆ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ, ಮನುಷ್ಯನ ಒಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಬೆಂಗಳೂರಿಗೆ ಹೋಗ್ಬೇಕೋ ಹೈದ್ರಾಬಾದ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ತಿದ್ರು. ಈಗ ಪರಿಸ್ಥಿತಿ ಇಲ್ಲ. ಮೊದಲು ಬೆಂಗಳೂರು ಬಂದ್ಬಿಟ್ಟು ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ದೆಹಲಿಗೆ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕರ್ನಾಟಕದ ಒಂದು ದೊಡ್ಡ ಶಕ್ತಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದಿ ಬೇಸಿಕ್ ಫೌಂಡೇಶನ್ ಏನಿದೆ ಎಜುಕೇಷನ್ ಅಲ್ಲಿ, ಪ್ರೈಮರಿ ಎಜುಕೇಷನ್ ಇರ್ಬೋದು, ಟೆಕ್ನಿಕಲ್ ಎಜುಕೇಷನ್ ಇರ್ಬೋದು, ಮೆಡಿಕಲ್ ಎಜುಕೇಷನ್ ಇರ್ಬೋದು. ಇವತ್ತು ನಾನು ಪಕ್ಕದ ಈಗ ತಾನೇ ಜಸ್ಟ್ ನರ್ಸಸ್ ಕಾನ್ಫರೆನ್ಸ್ ನ ಅಟೆಂಡ್ ಮಾಡಿಕೊಂಡು ನಾನು ಕೋರೆಯವರೆಲ್ಲ ನಾವೆಲ್ಲ ಬಂದು ನಿಮ್ಮ ಸಂಸ್ಥೆಯಲ್ಲಿ ಆಗ್ತಂತ ಕಾನ್ಫರೆನ್ಸ್ ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮ ಡಾಕ್ಟರ್ಸ್ ಇಂಜಿನಿಯರ್ ಅಷ್ಟು ಉತ್ತಮವಾದಂತ ಒಂದು ಸ್ಥಾನದಲ್ಲಿದ್ದಾರೆ. ನೀವು ಯಾವುದೇ ಯೂನಿವರ್ಸಿಟಿಗೆ ಹೋಗಿ, ವರ್ಲ್ಡ್ ಯೂನಿವರ್ಸಿಟಿಗೆ ಹೋಗಿ, ಬರೀ ಮೊದಲನೇವನು ವೈಟ್ ಸ್ಕಿನ್ ಅವನಿದ್ದಾನೆ ಹೊತ್ತು 2, 3, 4, 5 ಪೊಸಿಷನ್ ಎಲ್ಲ ಕೂಡ ನಮ್ಮ ಇಂಡಿಯನ್ಸ್ ಇದ್ದಾರೆ.
ಸೊ ಅಷ್ಟು ಪ್ರಸಿದ್ಧವಾದಂತ ವಿದ್ಯಾಭ್ಯಾಸವನ್ನ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕೊಡ್ಲಿಕ್ಕೆ ಎಲ್ಲ ನಾವು ಇಂಜಿನಿಯರಿಂಗ್ ಕಾಲೇಜ್, ಇವತ್ತು ನಿಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇದು ಯೂನಿವರ್ಸಿಟಿ ಇದೆ. ಮೊದಲೆಲ್ಲ ಬಿಹಾರ, ಯು ಪಿ ಇವೆಲ್ಲೆಲ್ಲ ಕೂಡ ನಮ್ ಬೆಂಗಳೂರು ಬಂದ್ಬಿಟ್ಟು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಅವತ್ತು ರಾಮಕೃಷ್ಣ ಹೆಗಡೆ ಅವರ ಕಾಂಟ್ರಿಬ್ಯೂಷನ್ ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲದಲ್ಲಿ ಒಂದು ದೊಡ್ಡ ಸ್ಕೋಪ್ ಅನ್ನ ಅವ್ರ ಕಾಲದಲ್ಲಿ ಕೂಡ ಕೊಟ್ರು. ಸೊ ಇಂಜಿನಿಯರ್ಸ್ ಎಲ್ಲ ಕೂಡ ಆ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನ ಕ್ರಿಯೇಟ್ ಮಾಡಿ, ಇವತ್ತೇನೋ ಒಳ್ಳೆ ಡಿಗ್ರಿ ಕಾಲೇಜ್ಗಿಂತ ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಇವತ್ತು ಕೂಡ 100,000+ ಜನ ಇಂಜಿನಿಯರ್ಸ್ನ ನಾವು ತಯಾರು ಮಾಡ್ತಾ ಇದ್ದೇವೆ.